ಟಿ ನರಸೀಪುರ ತಾಲೂಕಿನ ತಲಕಾಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಏರ್ಪಡಿಸಿದ್ದ ಮಂಜುನಾಥರೊಬ್ಬರ 47ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಬಂಡರಸಮ್ಮ ದೇವಸ್ಥಾನದ ಮುಂಭಾಗ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈಗ ನೋಡಿ ಸರ್. ನಾನು ಪಕ್ಷಕ್ಕೆ ಹೋಗಿ ದುಡ್ದಿಲ್ವಾ, ನಿರಂತರವಾಗಿ ನಾನು 13 ವರ್ಷ ಪಾರ್ಟಿ ಸಂಘಟನೆ ಮಾಡಿ ಡಿಲಿಮಿಟೇಷನ್ ಆದಮೇಲೆ 2 ಬಾರಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಂಡಿದ್ದೀನಿ. ಪಾರ್ಲಿಮೆಂಟಲ್ಲೂ ಕೂಡ 2 ಬಾರಿ ಅಭ್ಯರ್ಥಿನ ಗೆಲ್ಲಿಸ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲದೆ ಏಕೆ ಪಕ್ಷದಿಂದ ನಾನು ತೆಗೆದು, ಅಟ್ಲೀಸ್ಟು ನೀನು ಬೇಡ, ನೀನು ಸಾಕಷ್ಟು ವರ್ಷ ನೀನು ಮಾಡಿದೀಯ, ರಾಜೀನಾಮೆ ಕೊಡು ಅಂತಂದಿದೆ, ನಾನೇ ಕೊಡ್ತಿದ್ದೆ ರಾಜೀನಾಮೆ. ನನಗೆ ಸಾಕಿತ್ತು, ಬ್ಲಾಕ್ ಅಧ್ಯಕ್ಷರ ಕೆಲಸ ಭಾಳ ವರ್ಷಗಳಿಂದ ಮಾಡಿದೆ. ನನಗೆ ನಾನು ಇದನ್ನು ಮಹದೇವಪ್ಪನಿಗೂ ಕೂಡ ಹೇಳಿದ್ದೆ ಹಿಂದೆನೆ, ನಾನು ರಾಜೀನಾಮೆ ಕೊಡ್ತೀನಿ ಸರ್, ಬೇಕಾದ್ರೆ ನೀವು ಬೇರೆಯವ್ರನ್ನ ಬೇಕಾದ್ರೆ ನೀವು ಬದಲಾಯಿಸ್ಕೋಬೋದು ಅಂತಲೇ ಹೇಳಿ. ಇಲ್ಲ ಇಲ್ಲ, ಬೇರೆಯವ್ರು ಬಂದರೆ ಕೆಲಸ ಮಾಡಲಾರು, ನಿನಗಾದರೆ ಇಡೀ ಕ್ಷೇತ್ರ ಎಲ್ಲ ಟಚ್ ಇದೆ, ಎಲ್ಲ ಕಡೆ ಕಾರ್ಯಕರ್ತ ಸಂಘಟನೆ ಮಾಡ್ತಿದೆ, ನೀನು ಒಳ್ಳೆ ಸಂಘಟನೆಕಾರ ಅಂತಲೂ ಕೂಡ ಹೇಳಿ ಅವರೇ ಉಳಿಸ್ಕೊಂಡಿದ್ರು ನನ್ನ. ಈಗ ಉಳಿಸ್ಕೊಂಡು ಮತ್ತೆ ನಿರಂತರವಾಗಿ ಇದು 2 ವರ್ಷದಿಂದ ನಿಂತ್ಕೊಂಡು ಬರ್ತೆ. ಯಾವುದಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನಿಂದ ನಾವು ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾವು ದುಡ್ಕೊಂಡು ಬಂದು ಹೊರತು ಪಕ್ಷದ ವಿರೋಧ ಚಟುವಟಿಕೆಗಳು ಎಲ್ಲೂ ಮಾಡಿಲ್ಲ, ನಾವು ಯಾವತ್ತೂ ಮಾಡಲ್ಲ, ಮುಂದಕ್ಕೆ ಮಾಡಲ್ಲ ನಾವು. ಹಾಗಾಗಿ ನನಗೆ ಹೇಳಿದರೆ ನಾನೇ ರಾಜೀನಾಮೆ ಕೊಡ್ತಿದ್ದೆ. ನನಗೆ ಹೇಳ್ದೇ ತೆಗ್ದಾಕಿರೋದು ಭಾಳ ನೋವಾಗಿದೆ ನನಗೆ. ಅಂದರೆ ದ್ರೋಣ ಅವರು ಪರ ಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಪ್ರಚಾರ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಬೇರೆ ಎಲ್ಲ ACCಯಿಂದ ಅವ್ರನ್ನ ಪಾರ್ಲಿಮೆಂಟ್ಗೆ ಚಾಮರಾಜ ಲೋಕಸಭಾ ಕ್ಷೇತ್ರಕ್ಕೆ ಅವ್ರನ್ನ ಅಭ್ಯರ್ಥಿ ಮಾಡಿದರು. ನಾನು ದುಡಿಬೇಕು, ಮಹದೇವಪ್ಪನು ದುಡಿಬೇಕು, ಎಲ್ಲರೂ ದುಡಿಬೇಕು ಕಾಂಗ್ರೆಸ್ ಪರವಾಗಿ. ಇದು ಪಕ್ಷದ ಸಿದ್ಧಾಂತ, ನಾವು ಆ ಸಿದ್ಧಾಂತದೊಳಗಡೆ ಇದ್ದೀವಿ. ನಾವು ಪಾರ್ಟಿ ಅಧ್ಯಕ್ಷಗಳು ಆ ಸಿದ್ಧಾಂತ ಬಿಟ್ಟು ಆಚೆ ನಾವು ಹೋಗಂಗಿಲ್ಲ, ಇದು ನಮ್ಮ ನಿಲುವು. ಮುಂಬರ ಚುನಾವಣೆಯಲ್ಲಿ ಯಾವ ರೀತಿ ನಿಲುವು ತಗೋತೀರ? ಮುಂಬರ್ತಕ್ಕಂಥ ಪಾರ್ಟಿ ಹೈಕಮಾಂಡ್ ಇದೆ, ನಾವು ಪಕ್ಷದಲ್ಲಿ ಇದ್ದೀನಿ ಈಗ ಆಲ್ರೆಡಿ. ನಾನು ಮುಂದೆ ಏನಾಗುತ್ತೆ ಹೈಕಮಾಂಡ್ ವರಿಷ್ಠರು ನನಗೇನು ಸೂಚನೆ ಕೊಡ್ತಾರೆ ಅದ್ರ ಪ್ರಕಾರ ನಾನು ಹೇಳ್ತೇನೆ.